ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಲಾಯ ಸರ್ವಾಕ್ಸ್ ಯೂಟ್ಯೂಬ್ ಚಾನಲ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಏನಪ್ಪ ವಿಷಯ ಅಂತಂದರೆ ಬಿಗ್ 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 ಅಪ್ಡೇಟ್ ಅಂತ ಹೇಳ್ಬೋದು. ವಿಕ್ರಮ್ ತ್ರೋಣ ಚಿತ್ರ ತಂಡದಿಂದ ಒಂದು ಸಿಕ್ಕಾಪಟ್ಟೆ ದೊಡ್ಡ ಅಪ್ಡೇಟ್ ಇದೆ ಆ್ಯಕ್ಚುಲಿ. ಅಂತಂದರೆ ನಾವೊಂದು ಅಂದರೆ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಅಂತ ಕೇಳ್ತಾ ಇದ್ವಿ. ಬಟ್ ಆದರೆ ಒಂದು ಸಿಕ್ಕಾಪಟ್ಟೆ ಒಂದು ದೊಡ್ಡ ಅಪ್ಡೇಟೇ ಕೊಟ್ಟಿದ್ದಾರೆ. ಬಟ್ ಅದು ಆ ಅಪ್ಡೇಟ್ಗಿಂತ ಇನ್ನೂ ಒಂದು ದೊಡ್ಡ ಅಪ್ಡೇಟ್ ಬರಬೇಕಾಗಿದೆ. ಇನ್ನೂ ಒಂದೇ ಮೊದಲನೇದಾಗಿ ಅಪ್ಡೇಟ್ ಏನಪ್ಪ ಅಂತಂದರೆ, ನಿಮ್ಗೆ ಗೊತ್ತಿರ್ಬೋದು ಆಲ್ರೆಡಿ ಸುಮಾರು ಜನಕ್ಕೆ ಗೊತ್ತಾಗಿರುತ್ತೆ, ಗೊತ್ತಾಗದಾರ ಹೇಳ್ತಾ ಇದ್ದೀನಿ. ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಒಂದು ರೂಟ್ ಮ್ಯಾಪ್ ಒಂದು ಪೋಸ್ಟರ್ನ ರಿಲೀಸ್ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಅಪ್ಡೇಟ್ನೇ. ಯಾಕಂದರೆ ಕೆಲವು ಸಿನಿಮಾಗಳು ಯಾವ ರೀತಿ ಪ್ರಮೋಷನ್ ಆ್ಯಕ್ಟಿವಿಟಿನ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳ್ಕೊಳ್ಳೋದಿಲ್ಲ. ಬಟ ಆದರೂ ಕೂಡ ಒಂದು ರೂಟ್ ಮ್ಯಾಪ್ನ ಕ್ರಿಯೇಟ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಯುನೀಕ್ ಆಗಿದೆ ಆ ಒಂದು ರೂಟ್ ಮ್ಯಾಪ್ನ. ಯಾವತ್ತೂ ಈ ಥರದ ಒಂದು ಪೋಸ್ಟರ್ ಏನು ನೋಡಿರಲಿಲ್ಲ ಯಾವುದೇ ಸಿನಿಮಾದಾಗಿರ್ಬೋದು. ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ಈ ರೀತಿಯಲ್ಲಿ ಅನೌನ್ಸ್ ಮಾಡಿರಲಿಲ್ಲ ಬೇಗನೆ. ಬಟ್ ಆದರೆ ಈ ಒಂದು ಚಿತ್ರತಂಡ ಏನಿದೆ ಸಿಕ್ಕಾಪಟ್ಟೆ ಒಂದು ದೊಡ್ಡ ಒಂದು ಯುನೀಕ್ ಆಗಿದೆ. ಆ ಥರ ಒಂದು ಪೋಸ್ಟರ್ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಒಂದು ಪಾಸಿಟಿವ್ ಆಗಿ ಒಂದು ಒಳ್ಳೆ ಕ್ವಾಲಿಟಿ ಪ್ರಮೋಷನ್ನ ಒಂದು ಮಾಡ್ತಿದ್ದಾರೆ ವಿಕ್ರಮ್ ತ್ರೋಣ ಚಿತ್ರತಂಡದಿಂದ. ಅದರಲ್ಲಿ ಇವತ್ತಂತ ರಿಲೀಸ್ ಮಾಡಿದಾರಲ್ವ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಬಟ್ ಆದರೂ ಇನ್ನೂ ಒಂದು ದೊಡ್ಡ ಅಪ್ಡೇಟ್ ಬ್ಯಾಲೆನ್ಸ್ ಇದೆ. ಇವತ್ತು ಕೊಡ್ತಾರೆ. ಇವತ್ತು ವಿಕ್ರಮ್ ತ್ರೋಣದ ನಿರ್ದೇಶಕರಾದಂಥ ನಮ್ಮ ಅನೂಪ್ ಭಂಡಾರಿ ಅವರ ಬರ್ಡೇ ಇರೋದ್ರಿಂದ ಖಂಡಿತ ಇವತ್ತೊಂದು ಏನಾಯ್ತು ಅಪ್ಡೇಟ್ ನಿರೀಕ್ಷೆ ಮಾಡ್ತಾ ಇದ್ದೆ ನಾನಂತೂ. ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ ಅದೇ ರೀತಿಯಲ್ಲಿ ಒಂದು ಈ ಚಿತ್ರತಂಡದಿಂದ ಒಂದು ಸದ್ಯಕ್ಕೆ ಒಂದು ಅಪ್ಡೇಟ್ ಏನು ಬರುತ್ತೆ ಅಂತ ಅನೌನ್ಸ್ ಮಾಡೋಕ್ಕೋಸ್ಕರ ಈ ಒಂದು ರೂಟ್ ಮ್ಯಾಪ್ ಪೋಸ್ಟರ್ ರಿಲೀಸ್ ಮಾಡಿದರೆ. ಈ ಒಂದು ಪೋಸ್ಟರ್ ಬಗ್ಗೆ ಮಾತಾಡೋದಾದ್ರೆ ಮೇನಾಗಿ ನಿಮಗೆ ಕಾಣಿಸುತ್ತೆ ಟೀಸರ್ ಬರುತ್ತೆ, ಅದಾದಮೇಲೆ ಹೇ ಫಕೀರ ಸಾಂಗ್ ಬಿಡ್ತಾರಂತೆ, ಆ್ಯಂಡ್ ಗುಮ್ಮ ಬಂದ ಸಾಂಗ್ ಬರುತ್ತೆ, ಅದಾದಮೇಲೆ ಚಿಕ್ಕಿ ಬೊಂಬೆ ಸಾಂಗ್ ಇದೆ, ಅದಾದಮೇಲೆ ಒಂದು ಸರ್ಪ್ರೈಸ್ ಬಾಕ್ಸ್ ಇದೆ. ಆ ಸರ್ಪ್ರೈಸ್ ಬಾಕ್ಸ್ದೇ ತುಂಬ ತಲೆ ಕೆಡಿಸ್ತಾ ಇದೆ, ಏನಿರ್ಬೋದು ಆ ಸರ್ಪ್ರೈಸ್ಗೆ ಅಂತ ಹೇಳ್ಬಿಡು. ಅದಾದಮೇಲೆ ಲುಲಾಬೆ ಸಾಂಗ್ ಇದೆ, ಅದಾದಮೇಲೆ ಮತ್ತೆ ಸರ್ಪ್ರೈಸ್ ಇದೆ. ನೆಕ್ಸ್ಟ್ ಬಂದು ದ ಕ್ವೀನ್ ಆಫ್ ಗುಡ್ ಟೈಮ್ಸ್ ಗದಗ ರಕ್ಕಮ್ಮ ಒಂದು ಸಾಂಗ್ ಇದೆ, ಐಟಮ್ ಸಾಂಗ್ ಏನು ಹೇಳ್ತೀವಲ್ಲ ಆ ಒಂದು ಸಾಂಗ್ ಬರುತ್ತೆ. ಅದಾದ ನೆಕ್ಸ್ಟು ಬರೋದೇ ವಿಕ್ರಮ್ ತ್ರೋಣ ಟ್ರೈಲರ್ ಬರುತ್ತೆ. ಓಕೆ, ಅದಾದಮೇಲೆ ಇನ್ನೊಂದು ಸರ್ಪ್ರೈಸ್ ಬಾಕ್ಸ್ ಇದೆ. ಸರ್ಪ್ರೈಸ್ ಯಾವ ಇದಿರುತ್ತೆ ಅಂತ ಸಿನಿಮಾ ತಂಡ ಮತ್ತೆ ರಿವೀಲ್ ಮಾಡುತ್ತೆ. ಅದಾದಮೇಲೆ ವಿಕ್ರಮ್ ತ್ರೋಣ ರಿಲೀಸ್ ಆಗುತ್ತೆ. ಸೊ ಇಷ್ಟಿದೆ ಪ್ರಮೋಷನ್ ಆ್ಯಕ್ಟಿವಿಟಿ ಇವ್ರದ್ದು, ಅಥವಾ ಏನಿದೆ ಅದರದ್ದೊಂದು ರೂಟ್ ಮ್ಯಾಪ್ ಹಾಕ್ಕೊಂಡಿದ್ದಾರೆ. ತುಂಬ ಒಂದು ಕ್ವಾಲಿಟಿ ಪ್ರಮೋಷನ್ ಕಾಣಿಸ್ತಿದೆ ನನಗೆ ಸಿನಿಮಾ ತಂಡದಿಂದ. ಒಳ್ಳೆಯದು, ನಿಜವಾಗ್ಲೂ ತುಂಬ ಒಳ್ಳೆಯದು. ಕೆಲವರೆಲ್ಲ ಈ ಸುಮ್ಮನೆ ಯಾವುದೇ ಗಿಮಿಕ್ ಆ ಥರದ್ದು ಯಾವುದನ್ನೂ ಮಾಡ್ದೇನೆ, ಒಂದು ಕ್ವಾಲಿಟಿ ಆದಂಥ ಒಂದು ಪಾಸಿಟಿವ್ ಆಗಿ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿಯನ್ನು ಮಾಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾನ ಒಳ್ಳೆ ಕ್ವಾಲಿಟಿ ಪ್ರಮೋಷನ್ ಮಾಡಿದ್ರೇ ಅದು ಜನಗಳಿಗೆ ತಲುಪುತ್ತೆ, ಒಂದು ಒಳ್ಳೆ ರೀತಿಯಲ್ಲಿ ತಲುಪುತ್ತೆ. ಸುಮ್ಮನೆ ಯಾವುದೇ ರೀತಿಯಲ್ಲಿ ಸುಮ್ಮನೆ ಥಿಯೇಟ್ರಿಗೆ ಕರ್ಕೊಂಬರೋದೇನಿದೆ, ಐ ಥಿಂಕ್ ಅದು ಪ್ರಮೋಷನ್ ಮಾಡ್ತಾರೆ, ಮಾಡಲ್ಲ ಅಂತ ನಾನು ಹೇಳ್ತಲ್ಲ. ಒಂದು ಆದರೆ ಪಾಸಿಟಿವ್ ಆಗಿ ಒಳ್ಳೆ ಕ್ವಾಲಿಟಿಯಾಗಿ ಪ್ರಮೋಷನ್ ಮಾಡೋದಿದೆಯಲ್ಲ ಅದು ತುಂಬ ರೇರ್ ನಿಜವಾಗ್ಲೂ ಹೇಳಬೇಕು ಅಂತಂದರೆ. ಬಟ್ ಈ ಒಂದು ವರ್ಲ್ಡ್ ವೈಡ್ನ ಇದೇನು ಸಿನಿಮಾ ಹೋಗ್ತಾ ಇದೆ, ಈ ಒಂದು ಸಿನಿಮಾಕ್ಕೆ ಒಂದು ಕ್ವಾಲಿಟಿ ಆದಂತಹ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಬೇಕು, ಅದು ಈ ಚಿತ್ರದಿಂದ ಮಾಡ್ತಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅದು ನಿಜವಾಗ್ಲೂ ಒಂದು ನಿರೀಕ್ಷೆ ಮಾಡ್ತಾ ಇದ್ದೆ ನಾನು. ಖಂಡಿತವಾಗ್ಲೂ ಅದು ಮಾಡ್ತಿದ್ದಾರೆ ಮಾಡಲಿ. ನಮ್ಮ ಕಡೆಯಿಂದ ಜನಗಳಿಂದ ಅಥವಾ ವ್ಯೂವರ್ಸ್ ಕಡೆಯಿಂದ ಈ ರಿವ್ಯೂವರ್ಸ್ ಆಗಿರ್ಬೋದು ಜನಗಳಿಂದ ಏನೇನು ಒಂದು ಸಪೋರ್ಟ್ ಸಿಗಬೇಕು ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದು ಈ ಸಿನಿಮಾಕ್ಕೆ ಅಂತ ನನ್ನ ಒಂದು ಅನಿಸಿಕೆ. ತುಂಬ ಖುಷಿಯಾಗಿರುತ್ತೆ ಅಭಿಮಾನಿಗಳಿಗೆ, ಅದು ವಿಕ್ರಮ್ ತ್ರೋಣ ಮತ್ತು ಸಿನಿಮಾ ಅಭಿಮಾನಿಗಳಿಗೆ, ಐ ಥಿಂಕ್ ಸುದೀಪ್ ಸರ್ ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ ಮತ್ತು ಭಾರತೀಯ ಚಿತ್ರರಂಗದ ಚಿತ್ರಗಳ ಅಭಿಮಾನಿಗಳು ಯಾರಿದ್ದಾರೆ ಖಂಡಿತ ಎಲ್ಲರಿಗೂ ಖುಷಿಯಾಗಿರುತ್ತೆ. ಖಂಡಿತ ಇನ್ನೊಂದು ಅಪ್ಡೇಟ್ ಬರೋದಿದೆ, ನಾನು ನೋಡ್ತಾ ಇದ್ದೀನಿ ಬಟ್ ಅಪ್ಡೇಟ್ ಸದ್ಯಕ್ಕೆ ಇನ್ನೂ ರಿಲೀಸ್ ಮಾಡಿಲ್ಲ. ಐ ಥಿಂಕ್ ಅವರು ಅನೂಪ್ ಭಂಡಾರಿ ಅವರು ಬರ್ಡೇ ವಿಶ್ ಮಾಡಿದಂಥವ್ರಿಗೆ ರಿಪ್ಲೈ ಮಾಡೋದ್ರಲ್ಲಿ ಅವರಿಗೆ ಇನ್ನೂ ಸಮಯ ಹೋಗ್ತಾ ಇದೆ. ಸದ್ಯಕ್ಕೆ ನೋಡೋಣ ಯಾವ ಅಪ್ಡೇಟ್ ಬರುತ್ತೆ ಅಂತ. ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಮಾಡೋಕ್ಕೆ ಒಂದೇ ಕಾರಣ, ಒಂದು ಪೋಸ್ಟರು, ಇನ್ನು ಕೆಲವರು ಸಬ್ಸ್ಕ್ರೈಬರು ವಿಡಿಯೋ ಮಾಡಿ ಮಾಡಿ ಒಂದು ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೆವಿ ಪ್ರಮೋಷನ್ ಅಂತೂ ಖಂಡಿತ ಇದೆ. ಐ ಥಿಂಕ್ ಸರ್ಪ್ರೈಸ್ ಬಾಕ್ಸ್ಗಳು ಏನಿದ್ದಾವೆ ಅದರಲ್ಲಿ ಅದರದ್ದು ಇನ್ನೂ ನಿರೀಕ್ಷೆ ಜಾಸ್ತಿ ಆಗ್ತಾ ಇದೆ. ಖಂಡಿತವಾಗ ದೊಡ್ಡ ಒಂದು ರೀತಿಯಲ್ಲಿ ಪ್ರಮೋಷನ್ ಆ್ಯಕ್ಟಿವಿಟಿ ಮಾಡಲಿ. ಖಂಡಿತವಾಗ್ಲೂ ಅದೇ ರೀತಿಯಲ್ಲಿ ಸಿನಿಮಾಗೆ ಸಪೋರ್ಟ್ ಸಿಗುತ್ತೆ. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ತೆಗೆದಿದ್ದಾರೆ, ಮೇಕಿಂಗ್ ಆಗಿರ್ಬೋದು, ಕಥೆ ವೈಸ್ ಆಗಿರ್ಬೋದು, ಒಂದು ನಿಜವಾಗ್ಲೂ ಖುಷಿಯಾಗುತ್ತೆ. ಕೆಲವು ಸಿನಿಮಾಗಳನ್ನ ನೋಡ್ತಾ ಇದ್ದರೆ KGF ಆಗಿರ್ಬೋದು, ಐ ಥಿಂಕ್ ಇವಾಗ ವಿಕ್ರಮ್ ತ್ರೋಣ ಆಗಿರ್ಬೋದು, ಎಲ್ಲ ಸಿನಿಮಾಗಳ ಒಂದು ಪ್ರಮೋಷನ್ ಆ್ಯಕ್ಟಿವಿಟಿ ಮತ್ತು ಸಿನಿಮಾದ ಒಳ್ಳೆ ಒಂದು ಕ್ವಾಲಿಟಿ ನೋಡ್ತಾ ಇದ್ದರೆ ಅವ್ರದ್ದು ಇಂಟೆಂಟ್ ಏನಿದೆಯಲ್ಲ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಂದು ದೊಡ್ಡ ರೀತಿಯಲ್ಲಿ ಸಿನಿಮಾಗಳನ್ನ ಒಂದು ತೊಗೊಂಡು ಬರ್ತಿದ್ದಾರೆ ಚಿತ್ರಮಂದಿರಕ್ಕೆ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ರೀಸೆಂಟಾಗಿ ನಿಮ್ಗೆ ಗೊತ್ತಿರ್ಬೋದು KGF ಚಾಪ್ಟರ್ 2 ಸಿನಿಮಾದ ಒಂದು ಇವೆಂಟ್ ಕೂಡ ಒಂದು ರೆಡಿ ಆಗ್ತಿದೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದು ಕೂಡ ಅನೌನ್ಸ್ ಆಗ್ಬೋದು. ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಅಪ್ಡೇಟ್ಗಳು ಬರ್ತಾ ಇದೆ, ಇನ್ನೇನು ಶುರು ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಕನ್ನಡ ಸಿನಿಮಾಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಅಪ್ಡೇಟ್ ಬಂದರೆ ಮತ್ತೊಂದು ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನಮ್ಮ ಒಂದು ಚಾನಲ್ಗೂ ಕೂಡ ಬೇಕಾಗಿದೆ. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.